ಬೆಂಗಳೂರಿನ ಪ್ರತಿಷ್ಠಿತ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ನ ಎಂಬಿಎ ಎಂಟೆಕ್ ಫಾರ್ಮಾ ಡಿ ಮತ್ತು ಎಂ ಫಾರ್ಮಾ ಪದವಿ ಕಾರ್ಯಕ್ರಮಗಳು ಉದ್ಘಾಟನೆಯಾಯಿತು. ಕರೋನಾ ಸುರಕ್ಷತಾ ಪ್ರೋಟೋಕಾಲ್ ಅನುಸರಿಸಿ ಆನ್ಲೈನ್ ಮೋಡ್ ಮೂಲಕ ಪದವಿ ಕಾರ್ಯಕ್ರಮಗಳು ಉದ್ಘಾಟನೆಯಾಗಿದ್ದು ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ವಿದ್ಯಾರ್ಥಿಗಳು ನೇರ ಪ್ರಸಾರದಲ್ಲಿ ವೀಕ್ಷಿಸಿದರು. ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ನ ಕಾರ್ಯಕಾರಿ ಉಪಕುಲಪತಿ ಪ್ರೊಫೆಸರ್ ಗೋವಿಂದ ಆರ್ ಕಾದಂಬಿ ಮುಂಬರುವ ದಶಕವು ಜ್ಞಾನದ ಯುಗವಾಗಲಿ ಅಂತ ಆಶಿಸಿದ್ರು. ಇನ್ನು ಉದ್ಘಾಟನಾ ಭಾಷಣ ಮಾಡಿದ ನಿವೃತ್ತ ಐಎಎಸ್ ಅಧಿಕಾರಿ ವಿವಿ ಭಟ್ ನಾವೀನ್ಯತೆ ಮತ್ತು ಸಂಶೋಧನೆ ಮಹತ್ವವನ್ನು ತಿಳಿಸಿದ್ರು. ಮುಖ್ಯ ಕಾರ್ಯನಿರ್ವಾಹಕ ಎಂಆರ್ ಶ್ರೀನಿವಾಸ ಮೂರ್ತಿ ಮಾತನಾಡಿ ರಾಮಯ್ಯ ಯೂನಿವರ್ಸಿಟಿಯ ಶಿಕ್ಷಣದ ಗುಣಮಟ್ಟದ ಬಗ್ಗೆ ತಿಳಿಸಿದ್ರು. ಇನ್ನು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಕುಲಪತಿ ಡಾಕ್ಟರ್ ಎಂಆರ್ ಜಯರಾಮ್ ವಹಿಸಿದ್ರು. ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಎಂ ಸಾಯಿ ಬಾಬಾ, ವೈಸ್ ಚಾನ್ಸಲರ್ ಪ್ರೊಫೆಸರ್ ವೈ ಸಿ ಸುಂದರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. Inauguration of the postgraduate programs, namely MTech, MBA, MPharm and PharmD. We have very good response from the students, not only from the state of Karnataka, but also from far off states like UP also. So this only shows that the COVID-19, even though it has posed a lot of challenges to many citizens and many parents and institutions, I think there is a good hope and there is a ray of hope for the future of education in India. And at this opportunity, actually, I should congratulate and compliment the parents of all the students who have taken the admission in our university. In particular, I appreciate ಇದಿಷ್ಟು ಈ ಹೊತ್ತಿನ ಸುದ್ದಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್. ಗುಡ್ ನೈಟ್.